नमः इदं तेनातपस्काय ना भक्ताय कदाचन न चाशुश्रूषवेवाच्यं न च मां योऽभ्यसूयति यैदं परमं गुह्यं मद्भक्तेष्वभिधस्यति भक्तिं मयि परां कृत्वा मामे वैश्यत्यसंशयः न च तस्मान्मनुष्येषु कश्चिन्मे प्रियकृत्तमः ने तस्द प्रियतरो श्री गुरुभ्यो नमः हरी ओम कृष्णा वासुदेवाय हरए परमात्म प्रणतक्लेश गोविंदय नमो श्री जगती तले सुधा श्री सत्य सुधर्माख्या पावये स्मरत सतः श्री सत्य गुरुभ्यो नमः नम येगू शुभ सायंकाल इंदु बेगे ಭಗವಂತನ ಈ ಕೃಷ್ಣ ಪರಮಾತ್ಮನ ಭಗವದ್ಗೀತೆಯ ಆ ಕಂಕ್ಲೂಷನ್ನನ್ನು ಒಂದು ನಿರ್ಣಯವನ್ನು ನಾವು ಕೇಳಿ ತಿಳಿದಿದ್ದೇವೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇವೈ ಮಾಮೇಕಂ ಶರಣಂ ವ್ರಜ ಭಗವಂತ ಹೇಳಿದ ಯಾವ ಧರ್ಮವನ್ನು ಬಿಟ್ಟರೂ ಚಿಂತೆಯಿಲ್ಲ ನನ್ನೊಬ್ಬನಲ್ಲಿ ಶರಣಾಗತನಾಗೂ ನಿನಗೆ ಎಲ್ಲ ದುಃಖದ ಪ್ರಸಂಗಗಳಿಂದ ಎಲ್ಲ ಕಷ್ಟಗಳಿಂದ ನಾನು ಪಾರು ಮಾಡಿ ಮೋಕ್ಷವನ್ನು ನಾನು ನೀಡ್ತೇನೆ ಅನ್ನುವುದನ್ನು ಭಗವಂತ ಗೀತೆಯ ಅದ್ಭುತವಾದಂತಹ ಒಂದು ಈ ಅಧ್ಯಾಯಕ್ಕೆ ಉಪಸಂಹಾರವನ್ನು ತಾನು ಮಾಡ್ತಾ ಇದ್ದಾನೆ ತನ್ನ ಉಪದೇಶವನ್ನು ಮುಗಿಸ್ತಾ ಇದ್ದಾನೆ ಮುಗಿಸುವಾಗ ಭಗವಂತ ಇದನ್ನು ಯಾರಿಗೆ ನೀನು ಹೇಳಬಹುದು ಯಾರಿಗೆ ಹೇಳಬಾರದು ಅನ್ನುವುದನ್ನು ಸ್ವಲ್ಪ ಸ್ಪೆಸಿಫೈ ಮಾಡ್ತಾ ಇದ್ದಾನೆ ಇಲ್ಲಿ ಅರ್ಥ ಮಾಡಿಕೊಳ್ಳಿ ಬಹಳ ಸೂಕ್ಷ್ಮವಾದ ಮಾತು ಈ ಗೀತೆಯನ್ನು ಇವರಿಗೆ ಉಪದೇಶ ಮಾಡಬಹುದು ಇವರಿಗೆ ಮಾಡಬಾರದು ಅಂತ ದೇವರು ಬೈಫರ್ಕೇಟ್ ಮಾಡ್ತಾ ಇದ್ದಾಗ ಸ್ವಲ್ಪ ಒಳಹೊಕ್ಕು ನಾವು ವಿಚಾರ ಮಾಡಿದರೆ ಏನು ಗೊತ್ತಾಗ್ತದೆ ಅಂದರೆ ಇದು ಕೇವಲ ಅರ್ಜುನನಿಗೆ ಹೇಳಿದ ಮಾತುಗಳು ಅಲ್ಲವೇ ಅಲ್ಲ ಅನ್ನೋದು ಮೊದಲು ಸ್ಪಷ್ಟವಾಗ್ತದೆ ಯಾಕೆ ಅಂತಂದರೆ ಅರ್ಜುನ ನೀನು ಯುದ್ಧ ಮಾಡು ಅನ್ನುವುದನ್ನು ತಿಳಿಸಲಿಕ್ಕೇನೆ ಹದಿನೆಂಟು ಅಧ್ಯಾಯಗಳನ್ನು ಹೇಳಿದ್ದ ಅಂತಾದರೆ ಇದನ್ನು ನೀನು ಮುಂದೆ ಇವ್ರಿಗೆ ಹೇಳಬಹುದು ಹೇಳಬಾರ್ದು ಅನ್ನೋ ಮಾತು ಯಾಕೆ ಬರ್ತಿತ್ತು ವಿಚಾರ ಮಾಡಿ ಇದು ಯಾಕೆ ಬಂತು ಇದು ಕೇವಲ ನಿನಗಲ್ಲ ಉಪದೇಶ ನಿನ್ನನ್ನು ನಿಮಿತ್ತ ಮಾಡಿಕೊಂಡು ಲಕ್ಷಾವಧಿ ಕೋಟ್ಯವಧಿ ಜನರು ಯಾರು ಮುಂದೆ ಮನುಷ್ಯರಾಗಿ ಹುಟ್ಟಿ ಸನಾತನ ಧರ್ಮವನ್ನು ಪಾಲಿಸುವಂತಹ ಒಂದು ಮನೋಭೂಮಿಕೆಯಲ್ಲಿ ತಾವು ಇದ್ದಾರೋ ಅವರೆಲ್ಲರಿಗೂ ಈ ಉಪದೇಶ ಈ ಸಂದೇಶ ಇದು ಮುಟ್ಟಬೇಕು ಅನ್ನುವಲ್ಲಿ ಭಗವಂತನ ಉದ್ದೇಶವಿದೆ ಹಾಗಾಗಿ ಕೇವಲ ಅರ್ಜುನನಿಗೆ ಮಾಡಿದ ಉಪದೇಶ ಅಲ್ಲ ಅನ್ನುವುದು ಈ ಮಾತಿನಿಂದ ಅತ್ಯಂತ ಸ್ಪಷ್ಟವಾಗ್ತದೆ ಹೀಗಾಗಿ ಇದು ನಮಗೆ ಮಾಡಿದ ಉಪದೇಶ ಇದು ನಮಗೇ ಮಾಡಿದ ಉಪದೇಶ ಪಾರ್ಥೋ ವತ್ಸಾಹ ಸುಜೀಭೋಕ್ತ ದುಗ್ಧಂ ಗೀತಾಮೃತ ಮಹತ್ ಗೀತೆಯ ಪ್ರಾರಂಭದಲ್ಲಿಯೂ ನಾನು ಈ ಮಾತನ್ನು ಹೇಳಿದ್ದೇನೆ ಆಕಳು ತಾನು ಹಾಲು ಕರೆಯೋದು ಕರು ಮುಂದೆ ಬಂದು ನಿಂತಾಗ ಮಾತ್ರ ಆದರೆ ಆ ಹಾಲು ಕೇವಲ ಕರುವಿಗಾಗಿ ಅಲ್ಲ ಪ್ರತಿಯೊಬ್ಬ ಸಜ್ಜನನಿಗೆ ಆ ಹಾಲಿನ ಉಪಯೋಗ ಇದಾಗ್ತದೆ ಹಾಗಾಗಿ ಪಾರ್ಥೋವತ್ಸಾಹ ಕರು ಮುಂದೆ ನಿಲ್ಲಬೇಕು ಅಲ್ಲಿಯವರೆಗೆ ಆಕಳು ಹಾಲು ಕರೆಯೋದಿಲ್ಲ ಅನ್ನೋದಕ್ಕೆ ಮುಂದೆ ಆ ಪಾರ್ಥನೆಂಬ ಕರುವನ್ನು ನಿಲ್ಲಿಸಿಕೊಂಡ ಭಗವಂತ ಗೊಲ್ಲನಾದ ನಮ್ಮ ಶ್ರೀಕೃಷ್ಣ ಆ ಕರುವನ್ನು ಮುಂದೆ ನಿಲ್ಲಿಸಿಕೊಂಡ ವೇದೋಪನಿಷತ್ತುಗಳ ಆ ಚತುರ್ವಿಧ ಪುರುಷಾರ್ಥಗಳನ್ನು ನೀಡುವಂತಹ ನಾಲ್ಕು ಕೆಚ್ಚಲುಗಳಿಗೆ ಕೈಹಾಕಿ ತಾನು ಒಮ್ಮೆ ಆ ಹಾಲನ್ನು ಗರೆದ ಅದೇ ಗೀತಾ ಗೀತ ಎಂಬ ಅಮೃತ ಆ ಹಾಲಿನ ರೂಪದಲ್ಲಿ ನಮಗೆ ಬಂದದ್ದು ಆ ಕರುವಿನ ಸ್ಥಾನದಲ್ಲಿ ಇದ್ದನೇ ಅರ್ಜುನ ಹೊರತು ಅವನು ಮಾತ್ರ ಅದಕ್ಕೆ ಅಧಿಕಾರಿ ಅಂತಲ್ಲ ಸುಧೀಭೋಕ್ತ ಪ್ರತಿಯೊಬ್ಬ ಸಜ್ಜನ ಹೇಗೆ ಹಸುವಿನ ಹಾಲಿಗೆ ಅಧಿಕಾರಿಯೋ ಹಾಗೆ ಈ ಗೀತೆ ಎಂಬ ಅಮೃತಕ್ಕೆ ಪ್ರತಿಯೊಬ್ಬ ಸಜ್ಜನ ಇವನು ಅಧಿಕಾರಿ ಅದಕ್ಕೇನೆ ಭಗವಂತ ಯಾರಿದಕ್ಕೆ ಅಧಿಕಾರಿಗಳಲ್ಲ ಯಾರು ಅಧಿಕಾರಿಗಳು ಅನ್ನುವುದನ್ನು ತಿಳಿಸ್ಲಿಕ್ಕಾಗಿ ಈ ಮಾತನ್ನು ಹೇಳ್ತಾನೆ ಇದಂತೆ ನ ಅತಪಸ್ಕಾಯ ನ ಅಭಕ್ತಾಯ ಕದಾಚನ ನ ಚ ಅಶ್ರೂಷವೇ ವಾಚ್ಯಂ ನ ಚ ಮಾಂ ಯೋ ಅಭ್ಯಸೂಯತಿ ಬಹಳ ಅದ್ಭುತವಾದ ಮಾತುಗಳು ಭಗವಂತ ಹೇಳಿದ ಯಾವನು ತಪಸ್ಸು ಮಾಡುವುದಿಲ್ವೋ ಯಾವನಿಗೆ ತಾಳ್ಮೆ ಇಲ್ಲ ಯಾವನಿಗೆ ಮನಸ್ಸಿನ ಮೇಲೆ ನಿಗ್ರಹವಿಲ್ಲ ಯಾವನು ವೃತಾಚರಣೆಗಳು ಅಂತಂದರೆ ಒಂದು ರೀತಿಯಲ್ಲಿ ಅಸಢ್ಯ ಮಾಡ್ತಾನೆ ನಾಸ್ತಿಕನಾಗಿದ್ದಾನೆ ಅಂಥವರಿಗೆ ಗೀತೆಯ ಉಪದೇಶವನ್ನು ಮಾಡಬೇಡ ಅದರಲ್ಲೂ ನಚ ಅಶ್ರೂಷವೆ ಯಾವನು ಗುರುಗಳ ಸೇವೆಯನ್ನು ಮಾಡಿಲ್ಲ ಯಾವನು ಗುರು ಹಿರಿಯರನ್ನು ಕಂಡರೆ ಗೌರವದಿಂದ ಅವರನ್ನು ಕಾಣೋದಿಲ್ಲ ತಂದೆ ತಾಯಿಗಳಿಗೆ ಯಾವನು ಪೀಡೆಯನ್ನು ಕೊಡ್ತಾನೆ ಅವರನ್ನು ತಿರಸ್ಕರಿಸ್ತಾನೆ ಅವನಿಗೆ ಗೀತೆಯ ಉಪದೇಶ ಮಾಡುವುದು ಬೇಡ ನಚ ಅಭಕ್ತಾಯ ಕದಾಚನ ಯಾವನು ಏನು ಮಾಡಿದರೂ ದೇವರಲ್ಲಿ ಭಕ್ತಿಯನ್ನೇ ಹೊಂದೋದಿಲ್ಲ ಭಕ್ತಿಯೇ ಇಲ್ಲ ಜೀವನದಲ್ಲಿ ಶುಷ್ಕವಾದಂತಹ ಜೀವನ ಕೇವಲ ತಾನಾಯಿತು ತನ್ನದೊಂದು ಕುಟುಂಬ ಅಂತ ಹೇಳಿ ಅದನ್ನು ಭರಣ ಮಾಡುವುದರೊಳಗೆ ಇಡೀ ಜೀವನವನ್ನು ಕಳೆದು ದೇವರಲ್ಲಿ ಒಂದು ಕ್ಷಣ ಭಕ್ತಿಯನ್ನು ಮಾಡದೇನೆ ಯಾವ ಭಗವಂತ ನಮಗೆ ಅನ್ನ ಗಾಳಿ ನೀರುಗಳೆಲ್ಲವನ್ನು ಕೊಟ್ಟು ಮಹದುಪಕಾರವನ್ನು ಮಾಡಿ ಜೀವನದ ಪ್ರತಿಯೊಂದು ಉಸಿರು ನಾವು ಅವನ ಹೆಸರು ತೆಗೆದುಕೊಳ್ಳದೇನೆ ಬಿಡಬಾರದು ಆದರೂ ಅವನನ್ನು ಪೂರ್ಣವಾಗಿ ಮರೆತು ಕೃತಜ್ಞನಾಗಿ ಮಾಡಿದ ಒಂದೂ ಉಪಕಾರದ ಸ್ಮರಣೆಯನ್ನು ಮಾಡದೆ ಭಕ್ತಿಯನ್ನೇ ದೇವರಲ್ಲಿ ಹೊಂದದಂತಹ ಯಾವ ನೃಶಂಸನಿದ್ದಾನೆ ಅಂಥವನಿಗೆ ಈ ಗೀತೆಯ ಉಪದೇಶ ಸರ್ವಥಾ ಬೇಡ ಮಾಡಬೇಡ ನಚ ಯೋ ಅಭ್ಯಸೂಯತಿ ಇನ್ನೂ ಸುಮ್ಮನೆ ಅಭಕ್ತನಾಗಿ ಏನೋ ಒಂದು ನ್ಯೂಟ್ರಲ್ಲಾಗಿ ಕುಳಿತದ್ದು ಒಳ್ಳೆಯದು ಒಂದು ರೀತಿಯಲ್ಲಿ ಯಾವನು ಭಗವಂತನ ದ್ವೇಷವನ್ನು ಮಾಡ್ತಾನೆ ಭಗವದ್ಗೀತೆಯನ್ನು ಸುಟ್ಟು ಹಾಕಬೇಕು ಅನ್ನುವಂಥ ಅತ್ಯಂತ ಅಶ್ಲೀಲವಾದ ಮಾತುಗಳನ್ನು ಯಾವನ ಆಡ್ತಾನೆ ಈ ಸನಾತನ ಧರ್ಮದ ಬಗ್ಗೆ ತಿರಸ್ಕಾರ ಯಾವನ ಮನಸ್ಸಿನಲ್ಲಿ ಇದೆ ಅಂಥವನಿಗಂತೂ ಈ ಗುಹ್ಯಶಾಸ್ತ್ರದ ಉಪದೇಶವನ್ನು ಮಾಡಲೇಬೇಡ ಅರ್ಜುನ ಅಂತ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಪ್ರತಿಯೊಬ್ಬ ಗುರುವಿಗೆ ಭಗವಂತ ಈ ಆದೇಶವನ್ನು ತಾನು ಮಾಡ್ತಾ ಇದ್ದಾನೆ ಹಾಗಾದರೆ ಈ ಗೀತೆಯನ್ನು ತಿಳಿದುಕೊಳ್ಳಲು ನಮ್ಮಲ್ಲಿರಬೇಕಾದ ಗುಣಗಳನ್ನು ದೇವರು ಯಾವುದನ್ನು ಸೂಚಿಸಿದ ಹೇಳಿ ಮೊಟ್ಟ ಮೊದಲನೆಯದಾಗಿ ತಪಸ್ಸು ಬೇಕು ಮನಸ್ಸಿನ ಮೇಲೆ ಹಿಡಿತಬೇಕು ಇಂದ್ರಿಯಗಳನ್ನು ಹೇಗೆ ಬಂದಂತೆ ಹರಿಬಿಡುವಂಥ ಒಂದು ಪ್ರವೃತ್ತಿ ಇತ್ತು ಅಂತಾದರೆ ಅವರು ಗೀತೆಗೆ ಸರ್ವಥಾ ಅಧಿಕಾರಿಗಳಂತಾಗೋದಿಲ್ಲ ಯಾವಾಗಲೂ ಕೂಡ ಮನೋನಿಗ್ರಹವನ್ನುಳ್ಳವರಾಗಿ ಗುರುಗಳ ಸೇವೆಯನ್ನು ಮಾಡ್ತಾ ಇರಬೇಕು ಗುರು ಹಿರಿಯರ ತಂದೆ ತಾಯಿಗಳ ಸೇವೆಯನ್ನು ಮಾಡುವಂಥವರು ಈ ಒಂದು ಗೀತೆಗೆ ಅಧಿಕಾರಿಗಳಾಗ್ತಾರೆ ಅದಕ್ಕೂ ಮುಖ್ಯವಾಗಿ ಭಗವಂತನಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡ್ತಾ ಇದ್ದರೆ ಅವರು ಈ ಗೀತೆಗೆ ಅಧಿಕಾರಿಗಳಾಗ್ತಾರೆ ಯಾರೋ ನಾಲ್ಕು ಜನ ಹೇಳ್ತಾ ಇರ್ತಾರಲ್ಲ ಗೀತೆ ಕೇವಲ ಕೆಲವರು ಅದರಲ್ಲೂ ಬ್ರಾಹ್ಮಣರು ತಮ್ಮ ಸ್ವತ್ತನ್ನಾಗಿ ಮಾಡಿಕೊಂಡಿದ್ದಾರೆ ಇನ್ಯಾರಿಗೂ ಅದರ ಉಪದೇಶವನ್ನು ಮಾಡಬೇಡ ಅಂತ ಹೇಳ್ತಾರೆ ಹಾಗೆ ಹೀಗೆ ಅಂತ ಯಾರದನ್ನು ಹೇಳ್ತಾರೆ ಗೀತೆಯಲ್ಲಿ ಭಗವಂತ ತಾನೇ ತನ್ನ ಮುಖದಿಂದ ಇದನ್ನು ಯಾರಿಗೆ ಹೇಳಬೇಕು ಯಾರಿಗೆ ಹೇಳಬಾರದು ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾನೆ ಇದು ಯಾರೊಬ್ಬರ ಸ್ವತ್ತು ಸರ್ವಥಾ ಅಲ್ಲ ಯಾವನು ಕೃಷ್ಣ ಭಕ್ತನೋ ಅವನ ಸ್ವತ್ತು ಭಗವದ್ಗೀತೆ ಅವನ ಆಸ್ತಿ ಈ ಭಗವದ್ಗೀತೆ ಇದು ಯಾವ ಒಂದು ಜಾತಿ ಸಮುದಾಯಕ್ಕೆ ಸೇರಿದಂತಹ ಪಂಥಕ್ಕೆ ಸೇರಿದ ಸೀಮಿತವಾದ ಗ್ರಂಥ ಅಂತ ಸರ್ವಥಾ ಇದನ್ನು ಭಾವಿಸಬೇಡಿ ಇದು ಕೇವಲವಾಗಿ ಕೃಷ್ಣ ಭಕ್ತರು ಗುರು ಶುಶ್ರೂಷೆಯನ್ನು ಮಾಡುವಂಥವರು ಹರಿದ್ವೇಷವನ್ನು ಮಾಡದೇನೆ ತಪಸ್ವನ್ನು ಮಾಡುವಂತಹ ಪ್ರಾಮಾಣಿಕ ವ್ಯಕ್ತಿ ಈ ಗೀತೆಗೆ ಅಧಿಕಾರಿ ಎನ್ನುವುದನ್ನು ಭಗವಂತ ತನ್ನ ಮಾತುಗಳಲ್ಲಿ ಬಹಳ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಈ ಗೀತೆಯನ್ನು ಕೇಳಿದರೆ ಏನು ಫಲ ಅನ್ನುವುದನ್ನು ಹೇಳ್ತಾನೆ ಯಯಿದಂ ಪರಮಂ ಗುಹ್ಯಂ ಮದ್ಭಕ್ತೇಶ್ವಿಧಾಸ್ತಿ ಈ ಪರಮ ಗುಹ್ಯವಾದಂತಹ ಗೀತೆ ಇದೆಯಲ್ಲ ಇದನ್ನು ನನ್ನ ಭಕ್ತರವರೆಗೂ ಯಾವನೂ ಒಯ್ದು ಮುಟ್ಟಿಸ್ತಾನೆ ಯಾವನು ಈ ಗೀತೆಯನ್ನು ತಾನು ಹೇಳ್ತಾನೆ ಇದರ ಅರ್ಥವನ್ನು ಜನರಿಗೆ ತಿಳಿಸ್ತಾನೆ ಭಕ್ತಿಂ ಮೈ ಪರಾಂಕೃತ್ವ ಮಾಮೇ ವೈಶ್ಯತ್ಯ ಸಂಶಯ ನನ್ನಲ್ಲಿ ಪರಿಪೂರ್ಣವಾದ ಭಕ್ತಿಯನ್ನು ತಾಳಿ ಅವನು ನನ್ನನ್ನೇ ಪಡಿತಾನೆ ಎಷ್ಟು ಅದ್ಭುತವಾಗಿ ಭಗವಂತ ಹೇಳಿದ ನ ತಸ್ಮಾತ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯತ್ತ ನೇ ತಸ್ಮಿಯತರೋ ಭುವಿ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಅರ್ಜುನ ಯಾವನು ನನ್ನ ಈ ಅದ್ಭುತವಾದ ರಹಸ್ಯವಾದ ಗೀತೆಯ ಈ ಸಿದ್ಧಾಂತವನ್ನು ನಾಲ್ಕು ಜನರಿಗೆ ತಾನು ತನ್ನಲ್ಲಿ ತಿಳಿದುಕೊಂಡಷ್ಟರ ಮಟ್ಟಿಗೆ ಹೇಳ್ತಾನಲ್ಲ ಅವನಿಗಿಂತಲೂ ಪ್ರಿಯರಾದವರೇ ನನಗೆ ಜಗತ್ತಿನಲ್ಲಿ ಇಲ್ಲ ಅಷ್ಟು ನನಗವನು ಪ್ರಿಯನಾಗಿ ಬಿಡ್ತಾನೆ ಇದಕ್ಕಿಂತೂ ಹೆಚ್ಚಿನ ಫಲ ಯಾವುದಾದರೂ ಅಪೇಕ್ಷೆ ಮಾಡ್ತಾನ ಅಂತ ಒಮ್ಮೆ ವಿಚಾರ ಮಾಡಿ ಕೆಂ ಅಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ ಏನು ಸಿಗೋದಿಲ್ಲ ನಮಗೆ ದೇವರೇ ನಮ್ಮ ಮೇಲೆ ಪ್ರಸನ್ನನಾದರೆ ಯಾವುದನ್ನೂ ಕೇಳೋದಿಲ್ಲ ಯಾವುದನ್ನೂ ಕೇಳುವ ಕಾರಣವಿಲ್ಲ ಭಗವಂತನ ಪ್ರಸಾದ ಭಗವಂತನ ಪ್ರೀತಿ ಅನ್ನುವುದು ಒಂದು ನಮ್ಮ ಆಸ್ತಿಯಾಗಿ ಬಿಟ್ಟರೆ ನಮ್ಮಲ್ಲಿ ಅದು ಉಳಿದರೆ ಆ ಭಗವಂತನ ಪ್ರೀತಿಯಿಂದ ಎಲ್ಲವನ್ನು ಪಡೆಯಬಹುದು ಅಂತಂದರೆ ಯಾವುದೂ ಅಸಾಧ್ಯವಲ್ಲ ಅಷ್ಟರ ಮಟ್ಟಿಗೆ ಕರ್ಧಮ ಋರ್ಷಿಗಳ ಧ್ರುವ ಧ್ರುವರಾಜನ ರಾಜರ ಚರಿತ್ರೆಯಲ್ಲಿ ನಾವು ಕೇಳೋದೇ ಇದು ಏನೂ ಮಾಡಬೇಕಾಗಿಲ್ಲ ದೇವರ ಪ್ರೀತಿಯನ್ನು ಗಳಿಸಿದರು ಅವರಿಗೆ ಯಾವುದೆಲ್ಲ ಅಸಾಧ್ಯವೆನಿಸಿತ್ತೋ ಎಲ್ಲವೂ ಜೀವನದಲ್ಲಿ ಸಿಕ್ತು ಹಾಗಾಗಿ ದೇವರು ತಾನೇ ಬಾಯಿ ಬಿಟ್ಟು ಹೇಳುತ್ತಿರುವ ಮಾತು ನನಗೆ ಅತ್ಯಂತ ಪ್ರಿಯರು ಯಾರಾಗ್ತಾರೆ ಈ ಗೀತೆಯನ್ನು ತಮಗೆ ತಿಳಿದಷ್ಟು ನಾಲ್ಕು ಜನರಿಗೆ ಯಾರು ಹೇಳ್ತಾರಲ್ಲ ಅವರು ನನಗೆ ಅತ್ಯಂತ ಪ್ರಿಯರಾಗ್ತಾರೆ ಭಗವಂತನ ಪ್ರೀತಿಗೆ ಪಾತ್ರರನ್ನಾಗಿ ನಮ್ಮನ್ನು ಮಾಡುವಂತಹ ಶ್ರೇಷ್ಠವಾದ ಗ್ರಂಥ ಶ್ರೀಮದ್ ಭಗವದ್ಗೀತೆ ಪ್ರಾಯ ಇದಕ್ಕಿಂತಲೂ ದೊಡ್ಡ ಫಲದ ಅಪೇಕ್ಷೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಬಹಳ ಆಯುಷ್ಯ ಬಹಳ ದೀರ್ಘವಾದಂಥ ಆರೋಗ್ಯ ಬಹಳ ಅದ್ಭುತವಾದಂತಹ ಏನೋ ದಾಸದಾಸಿಯರು ದೊಡ್ಡ ಬಂಗಿಲೋ ಕಾರು ಎಲ್ಲವನ್ನ ಅಪೇಕ್ಷೆ ಮಾಡಬಹುದು ಎಲ್ಲವೂ ಒಂದು ಕ್ಷಣ ಸಿಗಲೂಬಹುದು ಆದರೆ ಇದ್ಯಾವುದೂ ನಮಗೆ ಭಗವಂತನ ಪ್ರೀತಿಗಿಂತಲೂ ದೊಡ್ಡದಾದ ಆಸ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅದೊಮ್ಮೆ ಸಿಕ್ಕರೆ ಇನ್ಯಾವುದೂ ನಮಗೆ ಬೇಕು ಅಂತೇ ಅನಿಸೋದಿಲ್ಲ ಒಂದು ಕಾರು ಬಂದರೆ ಅದು ಹಳೆಯದಾಗಬಹುದು ಅದಕ್ಕೆ ಮತ್ತೊಂದು ಸಬ್ಸ್ಟಿಟ್ಯೂಟ್ ಬೇಕಾಗಬಹುದು ಬಂಗಲೆಯನ್ನು ಕಟ್ಟಿಸಿದರೆ ಕ್ರ್ಯಾಕ್ ಬೀಳಬಹುದು ಅದಕ್ಕೆ ಮತ್ತೆ ರಿಪೇರಿಯನ್ನು ಮಾಡಿಸಬೇಕಾಗಬಹುದು ಏನೋ ಆಯುಷ್ಯವನ್ನು ಭಗವಂತ ಕೊಟ್ಟಿದ್ದಾನೆ ಅಂತಂದರೆ ರೋಗಗಳು ಬರಬಹುದು ಮತ್ತು ಅದಕ್ಕಾಗಿ ಔಷಧಗಳ ಉಪಚಾರ ಬೇಕಾಗಬಹುದು ಇದು ಎಲ್ಲ ಆಸ್ತಿ ಬಂದದ್ದು ಸತ್ಯ ಮೇಂಟೈನ್ ಮಾಡೋದರಲ್ಲಿ ನಮಗೆ ಪೂರ್ಣ ಆಯುಷ್ಯ ಹೋಗುವಂತಹ ಆಸ್ತಿ ಇದೆ ಎಲ್ಲವೂ ಕೂಡ ಆದರೆ ಭಗವಂತನ ಪ್ರೀತಿಯೊಂದು ಆಸ್ತಿಯಾಗಿ ನಮಗೆ ದೊರೆತರೆ ಅಲ್ಲಿ ಯಾವ ಮೇಂಟೇನೆನ್ಸಿನ ಕಾಸ್ಟ್ ಇಲ್ಲ ಅಲ್ಲಿ ಯಾವುದೇ ರೀತಿಯ ರಿಪೇರಿಗಳಿಲ್ಲ ಅಲ್ಲಿ ಯಾವುದೇ ಒಂದು ರೀತಿಯ ಅಪೂರ್ಣತೆ ಅನ್ನುವುದು ಕಾಣಿಸೋದಿಲ್ಲ ಪರಿಪೂರ್ಣವಾಗಿ ನಮ್ಮದೇ ಅನಿಸಿಕೊಂಡು ನಮ್ಮ ನಮ್ಮ ಜೊತೆಗೇ ಇರತಕ್ಕಂತಹ ಪರ್ಮನೆಂಟಾದಂತಹ ಒಂದು ಆಸ್ತಿ ಅಂದರೆ ಅದು ಭಗವಂತನ ಪ್ರೀತಿ ಅದೇ ನಮಗೆ ಈ ಭಗವದ್ಗೀತೆಯಿಂದ ಸಿಗುವಾಗ ಇನ್ನೆಲ್ಲ ಸಣ್ಣ 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 ಕಾಮನೆಗಳು ಇದು ಅದರ ಮುಂದೆ ಅತ್ಯಂತ ತುಚ್ಛಾನಿಸಿ ಹೋಗುವುದರಲ್ಲಿ ಸಂಶಯವಿಲ್ಲ ಹಾಗಾಗಿ ತಪಸ್ಸನ್ನು ಮಾಡಿದ ಭಕ್ತನಾದಂತಹ ಯಾವ ಆ ಗುರು ಶುಶ್ರೂಷೆಯನ್ನು ಮಾಡಿದಂತಹ ಒಳ್ಳೆ ಜ್ಞಾನಿ ಇದ್ದಾನೆ ಒಳ್ಳೆ ಸಾಧಕನಿದ್ದಾನೆ ಅವನಿಗೆ ಯಾರು ಈ ಗೀತೆಯ ಉಪದೇಶವನ್ನು ಮಾಡ್ತಾರೋ ಅವರು ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರರಾಗ್ತಾರೆ ಆ ಗೀತೆಯ ಉಪದೇಶವನ್ನು ಮಾಡುವಂತಹ ಸೌಭಾಗ್ಯ ಗುರುಗಳ ಅನುಗ್ರಹದಿಂದ ದೊರೆತದ್ದು ಇದು ಕೇವಲ ಅವರ ಕರುಣೆ ಬಾತ್ ಬಿಟ್ಟರೆ ನನ್ನ ಯೋಗ್ಯತೆ ಸರ್ವಥಾ ಇದರಲ್ಲಿ ಏನೂ ಇಲ್ಲ ಶೂನ್ಯವೇ ಇದೆ ಹಾಗಾಗಿ ಯಾರಿಗೆ ಇದು ಮುಟ್ಟಿದೆ ಅವರೆಲ್ಲರೂ ಕೂಡ ಭಗವಂತ ಹೇಳಿದಂತೆ ಭಗವಂತನ ಭಕ್ತರೇ ಇದ್ದೀರಿ ಆ ಗುರು ಹಿರಿಯರ ತಂದೆ ತಾಯಿಗಳ ಸೇವೆಯನ್ನು ಮಾಡುವಂಥವರೇ ಇದ್ದೀರಿ ಇಲ್ಲದಿದ್ದರೆ ಈ ಭಗವದ್ಗೀತೆ ನಮಗೆ ಸರ್ವಥ ಕೇಳಲಿಕ್ಕೆ ಸಾಧ್ಯವೇ ಆಗ್ತಿರಲಿಲ್ಲ ಆ ಎಲ್ಲ ಪುಣ್ಯ ಕೂಡಿದೆ ಅನ್ನೋದಕ್ಕೆ ಗೀತೆಯ ಒಂದು ಶ್ರವಣ ಮಾಡುವಂತಹ ಭಾಗ್ಯ ಹೇಳುವಂತಹ ಭಾಗ್ಯ ನಮಗೆ ಸಿಕ್ಕಿದೆ ಅದಿಲ್ಲದಿದ್ದರೆ ಸಾಧ್ಯವಿರುತ್ತಿರಲಿಲ್ಲ ಭಗವಂತ ತನ್ನ ಕರುಣೆಯಿಂದ ನಮಗೆ ಇದನ್ನು ಹೇಳಿಸಿದ್ದಾನೆ ಕೇಳಿಸಿದ್ದಾನೆ ಆದ್ದರಿಂದ ಅವನಿಗೇನೆ ಈ ಒಂದು ಪುಣ್ಯದ ಸಮರ್ಪಣೆಯನ್ನು ನಾವೆಲ್ಲರೂ ಕೂಡ ಗುರುಗಳ ದ್ವಾರ ಮಾಡಬೇಕಾಗಿದೆ ಹಾಗಾಗಿ ಹೇಳಿದವರಿಗೆ ಬರುವ ಪುಣ್ಯವನ್ನು ಭಗವಂತ ತಿಳಿಸಿದ ಕೇಳಿದವರಿಗೆ ಏನು ಪುಣ್ಯ ಅದನ್ನು ನಮಗೆ ಹೇಳಿ ನೀವು ಅಂತ ನೀವು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿಯೇ ಮಾಡ್ತೀರಿ ಗೊತ್ತಿದೆ ಹಾಗಾದರೆ ಭಗವದ್ಗೀತೆಯನ್ನು ಹದಿನೆಂಟು ಅಧ್ಯಾಯಗಳ ಭವ್ಯವಾದ ಈ ಗ್ರಂಥವನ್ನು ಶ್ಲೋಕ ಶ್ಲೋಕ ತಾತ್ಪರ್ಯವನ್ನು ಕೇಳಿದಾಗ ಆ ಕೇಳಿದವರಿಗೆ ಬರುವ ಪುಣ್ಯ ಏನು ಆ ಬರುವ ಫಲವೇನು ಅನ್ನುವುದನ್ನು ಭಗವಂತ ಹೇಳ್ತಾನೆ ನಾಳೆಯ ದಿನ ಅದನ್ನು ನೋಡೋಣ ಶ್ರೀಕೃಷ್ಣಾರ್ಪಣ ಮಸ್ತು ಜೈ ಶ್ರೀರಾಮ್